ಆದರ್ಶ ಅರುಣ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ಇಂಟರ್ನ್ಯಾಷನಲ್ ಫೆಸ್ಟ್ಗಳಲ್ಲೆಲ್ಲ ನೀವು ಹಾಡಿದ್ರಿ ಅಂತ ಹೇಳಿದ್ರಿ ಅರುಣ. ಸೊ ಹೇಗಿರುತ್ತೆ ಆ ಫೆಸ್ಟ್ಗಳಲ್ಲೆಲ್ಲ ಭಾಗವಹಿಸೋದು, ಆ ಅಲ್ಲಿನ ಮ್ಯೂಸಿಕ್ ಜೊತೆ ನಿಮ್ಮ ಮ್ಯೂಸಿಕ್ನ ಬ್ಲೆಂಡ್ ಮಾಡಿ ಹಾಡುವಂಥದ್ದು, ಆ ಎಕ್ಸ್ಪೀರಿಯನ್ಸ್? ಒಂದು ವಿಶೇಷ ಏನು ಹೇಳಬೇಕು ಅಂದರೆ, ಈ ಇಂಟರ್ನ್ಯಾಷನಲ್ ಫೆಸ್ಟ್ ಆಗಿರೋ ಆ ಸ್ಟೇಜು ಒಂದು ನೀರಿನ ಮಧ್ಯೆ ಇತ್ತು. ಸೊ ಅದು ಒಂದು ಫ್ಲೋಟಿಂಗ್ ಸ್ಟೇಜ್ ಅಂತ ಹೇಳ್ಬೋದು ನಾವು. ಅದರ ಮಧ್ಯೆ ನಿಂತ್ಕೊಂಡು ಜರ್ಮನ್ಸಿನ ಮುಂದೆ ಫಸ್ಟ್ ಟೈಮ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ಹೆದರಿಕೆನು ಇತ್ತು, ಜೊತೆಗೆ ಎಕ್ಸೈಟ್ಮೆಂಟು ತುಂಬ ಇತ್ತು. ಸಾಧ್ಯ ಆಯ್ತು, ಮತ್ತೆ ಅದಕ್ಕೆ ಒಳ್ಳೆ ಪ್ರೆಸ್ ರಿವ್ಯೂ ಕೂಡ ಸಿಕ್ಕಿದೆ ನನಗೆ, ಹೀಗಾಗಿ ತುಂಬಾ ಖುಷಿ ಆಯ್ತು. ಸೊ ಆ ಫೆಸ್ಟ್ಗಳಲ್ಲೆಲ್ಲ ಅವ್ರು ಹಾಡುವಾಗ ನೋಡುವಾಗ ನಿಮಗೆ ಏನನ್ಸ್ತಿತ್ತು? ನನಗೂ ತುಂಬ ಹೆಮ್ಮೆ ಆಗುತ್ತಾ ಇತ್ತು, ಯಾಕಂದರೆ ಜರ್ಮನಿಗೆ ಬಂದು ಕೇವಲ 6-7 ತಿಂಗಳಲ್ಲಿ ಆ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಹಾಡೋದಂದರೆ ಸುಲಭ ಕೆಲಸ ಅಲ್ಲ. ಸೊ ಅದಕ್ಕೋಸ್ಕರ ರಾತ್ರಿ ಹಗಲು ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಸ್ಟುಡಿಯೋಕ್ಕೆ ಹೋಗಿ. ಸೊ ಅದರಿಂದ ತುಂಬ ಹೆಮ್ಮೆ ಆಗಿದೆ ನನಗೆ. ಓಕೆ, ಯಾಕಂದರೆ ಇಲ್ಲಿ ಸಾಕಷ್ಟು ಸಂಗೀತ ಕಚೇರಿಗಳನ್ನೆಲ್ಲ ನಡೆಸ್ತಿರ್ತಾರೆ, ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾರೆ, ಮತ್ತೆ ಇಲ್ಲಿನ ಆಡಿಯನ್ಸ್ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇರುತ್ತೆ. ಬಟ್ ಅಲ್ಲಿ ಅದೊಂದು ಅಳಕಿ ಇರುತ್ತೆ ಅಲ್ವಾ? ಹೌದು. ಹೇಗನ್ಸುತ್ತೋ, ಇಲ್ಲಿ ಇಷ್ಟ ಆಗುತ್ತೋ ಇಲ್ಲೋ, ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋದು. ಅವರು ಅಲ್ಲಿ ನನ್ನ ವಾಯ್ಸ್ ಫಸ್ಟ್ ಮೆಚ್ಚಿ ಅಲ್ಲಿ ಫ್ಯೂಷನ್ ಮ್ಯೂಸಿಕ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅದಾದ್ಮೇಲೆ ಅರಾಬಿಕ್ ಮ್ಯೂಸಿಕ್, ಇಂಡಿಯನ್ ಮ್ಯೂಸಿಕ್ ಹಾಗೂ ಜರ್ಮನ್ ಮ್ಯೂಸಿಕ್, ಇದೆಲ್ಲ ಮೂರನ್ನು ಸೇರಿಸಿ ಆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೇನೆ. ಹಾಗಿದ್ರೆ ಈಗ ಕೇಳ್ಬೋದಾ ಆ ಸಾಂಗ್? ಅಂದ್ರೆ ಈ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ ಫ್ಯೂಷನ್ ಮಾಡಿದಾಗ ಅದು ಎಷ್ಟು ಸುಂದರವಾಗಿ, ಇನ್ನೂ ಎಷ್ಟು ಅದರದ್ದು ಸೌಂದರ್ಯ ಹೆಚ್ಚುತ್ತಾ ಅಂತ. ಹೌದು, ಇದು ಕನ್ನಡ ರಾಗದ ಮೇಲೆ ಬೇಸ್ಡ್ ಆಗಿರೋ ಒಂದು ಪಾಪ್ಯುಲರ್ ಹಿಂದಿ ಹಾಡು. ಇದನ್ನ ಅಲ್ಲಿ ಅವರು ಬಹಳ ಮೆಚ್ಚಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ಇದನ್ನ ಈ ಮ್ಯೂಸಿಕ್ ಜೊತೆಗೆ ಫ್ಯೂಷನ್ ಮಾಡೋ ಒಂದು ಪ್ರಯತ್ನ ಮಾಡಬೇಕು ಅಂತ. ಯಾವ್ಯಾವ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ದೀರಿ ನೀವು ಫ್ಯೂಷನ್? ನಾನು ಫ್ಯೂಷನ್ ಅಲ್ಲದೆ ಜಾಜ್ ಮ್ಯೂಸಿಕ್ ಕೂಡ ಹಾಡ್ತೇನೆ. ಕೆ ಟಿ ಮೆಲುವಾ ಅನ್ನೋರು ನನ್ನ ಫೇವ್ರೆಟ್ ಆರ್ಟಿಸ್ಟ್, ನಾನು ಅವರನ್ನ ತುಂಬಾ ಇಷ್ಟಪಡ್ತೇನೆ, ನನ್ನ ಐಡಲ್ ಅಂತ ಹೇಳ್ಬೋದು. ಇವರು ಈ ಎಕ್ಸ್ಪೆರಿಮೆಂಟ್ಗಳನ್ನ ನೋಡಿದಾಗ ನಿಮ್ಗೆ ಏನನ್ಸುತ್ತೆ, ಹೆಮ್ಮೆ ಅನ್ಸುತ್ತಾ? ತುಂಬ ಹೆಮ್ಮೆ ಅನಿಸುತ್ತೆ. ಸೊ ನಾನು ಸೈನ್ಸ್ನಲ್ಲಿ ಏನು ಮಾಡ್ತೀನಿ, ಅವಳು ಮ್ಯೂಸಿಕಲ್ಲಿ ಮಾಡ್ತಾ ಇದ್ದಾಳೆ. ಸೊ ಅದೆರಡನ್ನು ಮಿಕ್ಸ್ ಮಾಡಿ ಒಂದು ಇನ್ನೂ ಹೈಯರ್ ಲೆವೆಲ್ಗೆ ಹೋಗಬೇಕು ಅಂತ ಒಂದು ಆಸೆ ಇದೆ. ಸೊ ನೀವು ಸೈನ್ಸ್ ಇದರಲ್ಲಿ ಹೇಳ್ತಾ ಇದ್ರಿ, ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ತಿದ್ದಾರೆ, ಜೊತೆಗೆ ನಿಮ್ಮ ಊರಿನಲ್ಲೂ ಕೂಡ ಈ ಶಿಕ್ಷಣದ ಬಗ್ಗೆ ಇರಬಹುದು, ಅದ್ರ ಬಗ್ಗೆ ಕೂಡ ಸಾಕಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ರಿ ಅಂತ, ಅದ್ರ ಬಗ್ಗೆ ಹೇಳಿ.
ನನಗೆ ಚಿಕ್ಕಂದಿನಲ್ಲೇ ನನ್ನ ತಂದೆ ಕಾಂಚನ ಸುಂದರ ಭಟ್ ಅಂತ ಅವರು ಅಧ್ಯಾಪಕರಾಗಿದ್ದರು ಮತ್ತು ಎಜುಕೇಶನ್ ಅಥವಾ ವಿದ್ಯಾಭ್ಯಾಸಕ್ಕೆ ಒಂದು ಮಹತ್ತರವಾದ ಇಂಪಾರ್ಟೆನ್ಸ್ ಕೊಟ್ಟಿದ್ದರು ಎಜುಕೇಶನ್ ಇಸ್ ದ ಓನ್ಲಿ ಮೀನ್ಸ್ ಟು ಫಾರ್ ಎ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನನ್ನ ಒಂದು ಒಪಿನಿಯನ್ ಸೊ ಆದ ಕಾರಣ ನಾನು ಒಂದು ಮೊದಲೇ ಹೇಳಿದ ಹಾಗೆ ನನ್ನ ಟ್ಯಾಲೆಂಟ್ ಗುರುತಿಸಿ ಜರ್ಮನಿಯಿಂದ ನನಗೆ ಅವಾರ್ಡ್ ಕೂಡ ಬಂದಿತ್ತು ಈ ಅವಾರ್ಡ್ ಫಂಡ್ ಅನ್ನು ಸೀಡ್ ಮನಿಯಾಗಿ ಇಟ್ಕೊಂಡು ನಾನು ಒಂದು ಕಾಂಚನ ಫೌಂಡೇಶನ್ ಅಥವಾ ಕಾಂಚನ ಪ್ರತಿಷ್ಠಾನ ಅಂತ ಒಂದು ಪುತ್ತೂರು ಅಲ್ಲಿ ಸ್ಥಾಪಿಸಿದ್ದೇನೆ ಅದರಲ್ಲಿ ನನ್ನ ತಂದೆಯವರು ಕೂಡ ಇದ್ದಾರೆ ಇದು ಏನಂತ ಹೇಳಿದ್ರೆ ಈ ತಾಲೂಕಿನ ಅಥವಾ ಜಿಲ್ಲೆಯ ಒಂದು ಕುಗ್ರಾಮವನ್ನು ಗುರುತಿಸಿ ಅಲ್ಲಿಯ ಶಾಲೆಯನ್ನು ಕಂಪ್ಲೀಟ್ ಡೆವಲಪ್ ಮಾಡುವ ಒಂದು ಯೋಜನೆ ಸೊ ಇದರ ಪ್ರಕಾರ ಒಂದು ನಮ್ಮ ಪುತ್ತೂರಿನ ಬಳಿ ಇರುವ ಒಂದು ಕುಗ್ರಾಮದ ಒಂದು ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಟೀಚರ್ಗಳಿಗೆ ಮತ್ತು ಆ ಶಾಲೆಯ ಸುತ್ತಲಿರುವ ಸೊಸೈಟಿಯನ್ನು ಒಂದು ಡೆವಲಪ್ ಮಾಡಬೇಕು ಅಂತ ಒಂದು ಆಸೆ ಯಾವ ರೀತಿಯಲ್ಲಿ ನೀವು ಅದರಲ್ಲಿ ಭಾಗಿಯಾಗ್ತೀರಿ ಅವರ ಪ್ರಾಜೆಕ್ಟ್ಗಳಲ್ಲಿ ನಾನು ಕೂಡ ಇವಾಗ ಕಾಂಚನ ಫೌಂಡೇಶನ್ನಿನ ಒಂದು ಟ್ರಸ್ಟಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅದಲ್ಲದೆ ಹಿಂದುಳಿದ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ನಾನೇನಾದರೂ ಒಂದು ಮಾಡಬೇಕು ಈ ಕಾಂಚನ ಫೌಂಡೇಶನ್ ಮೂಲಕ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಆ ಒಂದು ಆಸೆ ಕೂಡ ಇದೆ ಆಗಲೇ ಹೇಳ್ತಾ ಇದ್ರೆ ಜಾಸ್ತಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತೀನಿ ಸಂಗೀತದಲ್ಲಿ ಜಾಜ್ ಭಾಳ ಇಷ್ಟ ಅಂತ ಹೇಳಿ ಸೊ ಜಾಜ್ನಲ್ಲಿ ಇವಾಗ ಏನೆಲ್ಲ ಕಲ್ತಿರ ಅಲ್ಲಿ ಹೋದ್ಮೇಲೆ ಕಲ್ತಿರುವಂಥದ್ದು ಅಥವಾ ಅಲ್ಲಿ ನಾನು ಕ್ಲಾಸಸ್ ಅಂತ ತಗೊಳ್ಳಲಿಲ್ಲ ನಾನು ಕೇಳಿಯೇ ತುಂಬ ಕಲ್ತಿದ್ದೀನಿ ಸೊ ಆ ಜಾಜ್ನ ಒಂದು ಝಲಕ್ ನಮ್ಗೆ ಸಿಗಬಹುದಾ Bicycles in BG That's a fact It's a thing we can't deny Like the fact that I will love you till I die We are 12 billion light years from the edge That's a guess No one can ever say it's true But I know that I will always be with you I'm warm by the fire of your love every day So don't call me a liar Just believe everything that I say There is More or less, it makes me feel quite small. But you're the one I love the most to fall. Super. ಒಂದೇ ಪ್ರೋಗ್ರಾಮಲ್ಲೇ ಎಲ್ಲ ಥರದ ಸಂಗೀತನೂ ಕೇಳೋದಕ್ಕೆ ಸಿಕ್ತು ಅದು ಭಾರತದಿಂದ ಜರ್ಮನಿಗೆ ಹೋಗಿ ಅಲ್ಲಿ ಕೂಡ ಇದನ್ನು ಸಾಧ್ಯ ಮಾಡಿದ್ದೀರಿ ಅಲ್ಲಿ ಸಂಗೀತವನ್ನು ನೀವು ಅಳವಡಿಸ್ಕೊಂಡಿದ್ದೀರಿ ಸೊ ಇಟ್ಸ್ ವಂಡರ್ಫುಲ್ ಅಲ್ಲಿ ಒಂದು ವಂಡರ್ಫುಲ್ ಫ್ಯೂಷನ್ ಆಗಿದೆ ಹೌದು ಓಕೆ ಇನ್ನು ಮುಂದಿನ ಕನಸೇನಿದೆ ನಿಮ್ಮದು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನನಗೆ ಡೆಂಟಿಸ್ಟಾಗಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಅಲ್ಲಿ ಅಲ್ಲಿಯ ಒಂದು ಡೆಂಟಲ್ ಎಕ್ಸ್ಪೀರಿಯನ್ಸ್ ಕೂಡ ತಗೋಬೇಕು ಅಂತ ಒಂದು ಆಸೆ ಅದು ಅಲ್ಲದೆ ಈಗ ನಡೀತಾ ಇರೋ ಹಾಗೆ ಮ್ಯೂಸಿಕ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇಂಡಿಯನ್ ಮ್ಯೂಸಿಕ್ಕನ್ನು ನಾನು ಅಲ್ಲಿ ಪೋರ್ಟ್ರೇ ಮಾಡಬೇಕು ಅಂತ ಒಂದು ಆಸೆ ಇದೆ ಇವಾಗಾಗಲೇ ನಂದು ಸಿ ಡಿ ಮತ್ತು ಅಲ್ಲಿಯ ರೇಡಿಯೋ ಪ್ರೋಗ್ರಾಮ್ಸಿಗೆ ಈ ವರ್ಷ ಪ್ಲ್ಯಾನ್ಸ್ ಆಗಿದೆ ಸೊ ಅದನ್ನೆಲ್ಲ ನನ್ನ ಆಸೆಗಳನ್ನು ನನಸಾಗಿ ಮಾಡೋದು ಒಂದು ಓಕೆ ನಿಮ್ಮ ಗುರಿ ಇದೆ ನಿಮ್ಮ ಕನಸುಗಳೇನು ನಿಮ್ಮ ಹೆಂಡತಿಯ ಕನಸುಗಳನ್ನು ಸಾಕಾರಗೊಳಿಸೋದು ಅದಕ್ಕೆ ಸಪೋರ್ಟ್ ಕೊಡೋದು ಬಿಟ್ಟು ಜೊತೆ ಜೊತೆಗೆ ನಿಮ್ಮ ಕನಸುಗಳು ನನ್ನ ಕನಸುಗಳು ಮುಖ್ಯವಾಗಿ ಒಂದು ಹೊಸ ಒಂದು ಪ್ರಾಡಕ್ಟ್ ಅನ್ನು ತಯಾರಿಸಿ ಅದನ್ನು ಭಾರತದ ಒಂದು ಜನರಲ್ ಜನತೆಗೆ ಒಂದು ಸುಲಭವಾಗಿ ಆಗುವ ಒಂದು ಉಪಕರಣವನ್ನು ತಯಾರಿಸಬೇಕು ಅಂತ ಇದ್ದೇನೆ ಸೊ ಜರ್ಮನಿಯಲ್ಲಿ ಸಾಕಷ್ಟು ಅನುಭವ ಸಿಕ್ಕಿದ ಮೇಲೆ ಭಾರತಕ್ಕೆ ಬಂದು ಆ ಒಂದು ಉಪಕರಣವನ್ನು ತಯಾರಿಸಿ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಕನಸು ಅದು
ಓಕೆ ಅಂದ್ರೆ ಒಂದು ರೀತಿಯಲ್ಲಿ ಒಂದು ಕಡೆ ಸಂಗೀತದ ಏಳಿಗೆ ಜೊತೆಗೆ ನಿಮ್ಮ ನಿಮ್ಮ ಮತ್ತೆ ಬೇರೆ ನಿಮ್ಮ ಪ್ರೊಫೆಷನಲ್ ಕನಸುಗಳನ್ನ ಕೂಡ ಸಾಕಾರಗೊಳಿಸಬೇಕು ಅನ್ನೋದು ವಂಡರ್ಫುಲ್. ಯಾಕಂದ್ರೆ ಇಲ್ಲಿರುವಂತಹವರೇ ಅವರವರ ಜೀವನದಲ್ಲಿ ಅವರವರ ಬದುಕಿನಲ್ಲಿ ಅದರಲ್ಲೇ ಮುಳುಗಿ ಹೋಗಿರ್ತಾರೆ. ಅಂಥದ್ರಲ್ಲಿ ಕಲೆಯನ್ನ ಬೆಳೆಸಬೇಕು ಅನ್ನೋದಕ್ಕೆ ನೀವು ಇಬ್ಬರು ಕೈ ಜೋಡಿಸ್ತಾರಂಥದ್ದು ನಿಜಕ್ಕೂ ಸ್ವಾಗತಾರ್ಹ ಅನ್ಸುತ್ತೆ. ಐ ರಿಯಲಿ ಕಂಗ್ರಾಚುಲೇಟ್ ಯು ಬೋತ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೆ ಬಂದ್ರಿ ಅದು ವಿಶೇಷವಾಗಿ ವೀಕ್ಷಕರೇ ಜರ್ಮನಿಯಿಂದ ಬಂದಂತಹ ಇವರು ರಜಾದಿನಗಳನ್ನ ಕಳಲಿಕ್ಕೆ ಬಂದಂಥವ್ರು ಸುವರ್ಣ ನ್ಯೂಸ್ಗಾಗಿ ವಿಶೇಷವಾಗಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ನಮಗೆ ಒಂದು ರೀತಿ ಖುಷಿ ಕೊಡ್ತು, ವೀಕ್ಷಕರಿಗೂ ಖುಷಿ ಕೊಟ್ಟಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಸುವರ್ಣ ನ್ಯೂಸ್ ಚಾನೆಲ್ ಹಾಗೂ ನಿಮಗೂ ನಮ್ಮನ್ನು ಇಲ್ಲಿ ಕರೆಸಿ ಇಂಟರ್ವ್ಯೂ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ ವೀಕ್ಷಕರೇ, ಒಟ್ಟಿನಲ್ಲಿ ಈ ಆದರ್ಶ ಅರುಣ ದಂಪತಿಗಳು ಇನ್ನಷ್ಟು ಸಂಗೀತದಲ್ಲಿ ಸಾಧನೆ ಜೊತೆ ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿ, ಇನ್ನಷ್ಟು ಭಾರತದ ಹೆಸರನ್ನು ಕೀರ್ತಿ ಪತಾಕೆಯನ್ನು ಜರ್ಮನಿಯಲ್ಲ ಬೇರೆ ದೇಶಗಳಲ್ಲೂ ಸಾಗಿಸ್ಲಿ, ಬೇರೆ ದೇಶಗಳಲ್ಲೂ ಇದು ಪಸರಿಸ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಇದು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. हाँ 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 रोका इसको किस, हाँ ये तो मैं